ಇದೆಲ್ಲ ಸಿಕ್ತು? ಮನೆ ಒಳಗೆ ಹೋಗಿಲ್ಲ ಹೊಲಾಗ. ಇದನ್ನ ಎರಡು ಮೂರು ಸಲ ಚೆನ್ನಾಗಿ ತೊಳೆದ ಏನು ಮಾಡ್ಬೇಕು? ಮಾಡು ನಂಗಾರ ಈಗ ಹಾಕಮ್ಮ ಈ ಕಡೆ. ಇದು ಹಳ್ಳಿ ಕಡೆ ಹೊಲದಾಗ ಜಾಸ್ತಿ ಸಿಗ್ತೈತಿ ಕಿರುಕ್ಸಾನಿ. ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ದಬ್ರೆ ಹಾಕಿ ಪಲ್ಯ ಮಾಡ್ಬೇಕು ಅಂದ್ರ ಭಾಳ ಟೇಸ್ಟ್ ಬರ್ತೈತಿ. ಈ ಸೊಪ್ಪನ್ನ ಇಷ್ಟು ಚೆನ್ನಾಗಿ ತೊಳೆದ್ಮೇಲೆ ಇಷ್ಟು ಕ್ಲೀನ್ ಇರ್ಬೇಕು ನೀರು, ಮನೆಲ್ಲ ಬಿಟ್ಕೊಂಡಿರ್ತಕ್ಕ ನೀರಲ್ಲಿ ಒಂದೆರಡು ಮೂರು ಸಲ ತೊಳ್ಕೋಬೇಕು, ಆಮೇಲೆ ಪಲ್ಯಕ್ಕೆ ಇಡಬೇಕು. ಆಗತಿ? ಹಾಂ. ಏನು ಹಾಕು? ಹಾಂ ಹಾಕು, ತುಂಬ ಹಾಕು ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಜಲ್ದಿ ಸೊಪ್ಪು ಬೈಯುತ್ತೆ, ಬೈತೈತಿ. ಓಕೆ ಸಿಯಾ. ಹಾಕ್ಬಿಡೋದಷ್ಟು, ಒಂದು ಬಾಯಿ ಮುಚ್ಚಿನ. ಹೆಂಗೆ ಕುದ್ದೈತಿ ನೋಡು ಒಂದಡೆ. ವಾವ್, ಕುದ್ದೈತಿ. ಸೂಪರ್ ಆಗಿ ಕುದ್ದೈತಿ. ಒಗ್ಗರಣೆ ಹಾಕು ನಾಯಿನ ಸಿಯಾ. ಏನು ಮಾಡತಿ ಸಿಯಾ ನೀನ? ಎದಕ್ಕದು ಬಳ್ಳೊಳ್ಳಿ? ಕಿರ್ಕ್ಸಾನಿ ಪಲ್ಯ ಮಾಡಕ್ಕ? ಗುಡ್ ಮಗಳೇ. ಸಿಯಾ ಇದು ಕುದ್ದತಿಲ್ಲ ಅಂತ ಹೆಂಗೆ ನೋಡ್ದೆ ಅಂದ್ರೆ ಸ್ವಲ್ಪ ಇದನ್ನ ಐತಲ್ಲ ಇದನ್ನ ಹಿಚ್ಚಿಕ್ ನೋಡ್ದೆ. ಹಾಂ, ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡಿಲ್ಲಿ. ಆಲ್ಮೋಸ್ಟ್ ಆಗೈತಿ. ಹಾಂ, ಕುದ್ದತ್ತಲ್ಲ. ಹಾಂ, ಇನ್ನು ಒಗ್ಗರ್ಣೆ ಕೊಟ್ಟಿವಿ ಅಂದ್ರೆ ಚಲೋ ಆಕೈತಿ. ಬಳು ಜಾಸ್ತಿಯಾ? ಜಜಮ್ಮ. ಗುಣ್ಕೋಲ್ ಮೇಲೆ ಇಟ್ಕೊಂಡ ಅದು ಸಣ್ಣ ಹಾಕ್ಬಿಡಿನ. ಸಾಕ್ಬಿಡು ಸಾಕ್ಬಿಡು. ಕುದ್ದಿಂದ ಹಿಂಗೆ ಹಾಕೈತಿ ನೋಡು ಸಿಯಾ. ಅಯ್ಯೋ, ಹಂಗೆ ಕುಂತ ಹಾಕಿ ಅದು ಸುಡ್ತು ಸಿಯಾ. ಖಾಲಿ ಸುಟ್ಕಿಟ್ಟು ಸರಿ ಕಡೆ. ಇದನ್ನ ನೀರೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಒಗ್ಗರಣೆ ಇಷ್ಟು ಹಾಕ್ಬಿಡು. ಜೀರಿಗೆ ನಾವ ಇಷ್ಟು ಒಮ್ಮೆ ಹಾಕ್ಬಿಡು. ಹಸಿ ಖಾರ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾ ಸಿಯಾ? ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಆಲ್ರೆಡಿ ಹಾಕೀವಿ, ಇನ್ನು ಸ್ವಲ್ಪ ಹಾಕೋಣ. ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗಿಯಿತು. ಸೂಪರ್ ಟೇಸ್ಟ್.